ಇವರ ಶಾಂತಿ ಕ್ರಾಂತಿ ಸಿನಿಮಾದ ಹಾಡನ್ನು ಹಾಡಿದ್ದಾಳೆ ದಿಯಾ ಹೆಗ್ಡೆ. ಪ್ರತಿಯೊಬ್ಬರಿಗೂ ಇಷ್ಟವಾಗಿದೆ. ಇವರ ಗೆಸ್ಟ್ ಆಗಿ ರಾಘಣ್ಣ ಬಂದಿದ್ರು, ಜೊತೆಗೆ ನಿರ್ದೇಶಕರಾಗಿರುವಂತಹ ನಾಗಾಭರಣ ಸರ್ ಅವರು ಬಂದಿದ್ರು. ತುಂಬಾ ಚೆನ್ನಾಗಿ ದಿಯಾ ಹೆಗ್ಡೆ ಪರ್ಫಾರ್ಮೆನ್ಸ್ ಅನ್ನು ಎಂಜಾಯ್ ಮಾಡಿದ್ರು ರಾಘಣ್ಣ. ಕಳೆದ ಸಂಚಿಕೆಯಲ್ಲಿ ಅಪ್ಪು ಅವರ ಹಾಡನ್ನು ಆಡಿದ್ಲು ದಿಯಾ ಹೆಗ್ಡೆ, ಅದನ್ನ ರಾಘಣ್ಣ ಅವರು ಟಿವಿಲಿ ನೋಡಿದ್ರಂತೆ. ಅದರ ಬಗ್ಗೆನೂ ಕೂಡ ಮಾತನಾಡಿದ್ರು. ತುಂಬಾ ಚೆನ್ನಾಗಿ ಅವತ್ತು ಕೂಡ ಆಡಿದ್ಯಮ್ಮ, ಇವತ್ತು ಕೂಡ ಅಷ್ಟೇನೆ, ನಿನ್ನ ಧ್ವನಿ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿದೆ, ನಿನಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ, ತುಂಬಾ ಚೆನ್ನಾಗಿದೆ ರೀತಿ ಹಾಡು, ದೇವ್ರು ನಿಂಗೆ ಒಳ್ಳೇದು ಮಾಡಲಿ, ಇವತ್ತಿನ ಪರ್ಫಾರ್ಮೆನ್ಸ್ ನಿಂದು ಚೆನ್ನಾಗಿತ್ತು, ನಾನಂತೂ ಎಂಜಾಯ್ ಮಾಡಿದೆ, ನನ್ನ ಕಡೆಯಿಂದ ನಿನಗೆ ಫುಲ್ ಮಾರ್ಕ್ಸ್, ಆಲ್ ದ ಬೆಸ್ಟ್ ಈಗೆಂದು ದಿಯಾ ಹೆಗ್ಡೆಗೆ ರಾಘಣ್ಣ ಅವರು ವಿಶೇಷನ ತಿಳಿಸ್ತಾರೆ. ಪಕ್ಕದಲ್ಲಿ ಕೂರಿಸ್ಕೊಂಡು ಫೋಟೋವನ್ನು ತೆಗೆಸ್ಕೊಳ್ತಾರೆ, ಮುದ್ದಾಡ್ತಾರೆ. ಇದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ಇನ್ನೇನಿದೆ ಅಲ್ವಾ? ರಾಘಣ್ಣ ಖುಷಿ ಪಟ್ಟಿದ್ದಾರೆ ದಿಯಾ ಹೆಗ್ಡೆ ಪರ್ಫಾರ್ಮೆನ್ಸ್ ಅನ್ನು ನೋಡಿ. ಅದೇ ರೀತಿ ಅರ್ಜುನ್ ಜನ್ಯ ಆಗಿರ್ಬೋದು, ವಿಪಿ ಸರ್, ಹಂಸಲೇಖ ಸರ್ ಎಲ್ಲರೂ ಕೂಡ ದಿಯಾ ಹೆಗ್ಡೆ ಪರ್ಫಾರ್ಮೆನ್ಸ್ ಅನ್ನು ಎಂಜಾಯ್ ಮಾಡಿದ್ದಾರೆ. ಇದೇ ರೀತಿ ವಾರ ವಾರ ದಿಯಾ ಹೆಗ್ಡೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಾ ಬರ್ತಿದ್ದಾಳೆ, ಪ್ರತಿಯೊಬ್ಬರಿಗೂ ಕೂಡ ಇಂಪ್ರೆಸ್ ಮಾಡ್ತಿದ್ದಾಳೆ. ಜನರಂತೂ ದಿಯಾ ಹೆಗ್ಡೆ ಹಾಡುಗಳನ್ನು ಕೇಳಲು ಕಾಯ್ತಾ ಇರ್ತಾರೆ. ಆ ರೀತಿಯ ಒಂದು ವಾರ ವಾರ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಿದ್ದಾಳೆ. ಕರ್ನಾಟಕದ್ಯಂತ ಮನೆ ಮಾತಾಗಿದ್ದಾಳೆ ದಿಯಾ ಹೆಗ್ಡೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ದಿಯಾ ಹೆಗ್ಡೆ ಯಾರು ಅಂತ. ಇಷ್ಟು ಪುಟ್ಟ ಹುಡುಗಿ ಇಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಾಳೆ ಅಂದರೆ ನಿಜಕ್ಕೂ ಒಂದು ಸರಿಗಮಪ್ಪ ವೇದಿಕೆ ಮೋಡಿ ಮಾಡಿದೆ ಅಂತಲೇ ಹೇಳ್ಬೋದು.